ಶಾಸಕ ಎಂದ್ರೆ ಹೀಗಿರಬೇಕು ಹಾಗಿರಬೇಕು ಎಂಬುದು ಅವರಿವರನ್ನು ನೋಡಿ ಕಲಿಬೇಕು ಅಂತಾರೆ. ಆದರೆ ಚಿಕ್ಕಬಳ್ಳಾಪುರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಓದುವ ವಿದ್ಯಾರ್ಥಿಗಳು ಮಾತ್ರ ಚಿಕ್ಕಬಳ್ಳಾಪುರ ಶಾಸಕರನ್ನ ನೋಡಿ ಶಾಸಕರೆಂದ್ರೆ ಹೀಗಿರಬೇಕು ಎನ್ನುವ ರೀತಿಯಲ್ಲಿ ಮಾತನಾಡುತ್ತಿದ್ದಾರೆ. ಹೌದು, ಜೂನ್ 8ರಂದು ಚಿಕ್ಕಬಳ್ಳಾಪುರ ನಗರದಲ್ಲಿರುವ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ ನೂತನ ಕಂಪ್ಯೂಟರ್ ಉದ್ಘಾಟನೆ ಸಂದರ್ಭದಲ್ಲಿ ಡಿಗ್ರಿಯಲ್ಲಿ ಓದುವ ಪ್ರತಿ ವಿದ್ಯಾರ್ಥಿಗಳಿಗೂ ಉಚಿತ 1,000 ರೂಪಾಯಿಗಳ ಸ್ಕಾಲರ್ಶಿಪ್ ನೀಡುವುದಾಗಿ ಹೇಳಿಕೆ ನೀಡಿದ್ರು. ಅದನ್ನೊಮ್ಮೆ ನೀವೇ ಕೇಳಿ. ನಾಳೆ ಒಬ್ಬೊಬ್ಬರಿಗೆ 1,000 ಸ್ಕಾಲರ್ಶಿಪ್ ಕೊಡ್ತಿದ್ದೀನಿ ಕ್ಯಾಶು, ಯಾಕೆಂದ್ರೆ ನಿಮ್ಗೆ ಯಾವ ಗೈಡು ಯಾವ ನೋಟ್ ಬುಕ್ ಇಷ್ಟ ಬಂದ್ರೆ ಅದು ತಗೊಳ್ರಪ್ಪ, ಓದಿ ಓದಿ ಅಂತ. ಇದನ್ನ 5 ಮಾಡ್ತೀನಿ, ನಿಮ್ ಟೀಚರ್ಸ್ ಹೇಳಿದೀನಿ. ಇಲ್ಲಿ ಡಿಗ್ರಿಯಲ್ಲಿ ಓದ್ತಿರೋ ಗೌರ್ಮೆಂಟ್ ಕಾಲೇಜಸ್ ಅವ್ರಿಗೆ ಮಾತ್ರ ಇದು ನನ್ನ ಹಾರ್ಡ್ ಅರ್ನ್ಡ್ ಮನಿ, ಇನ್ಕಮ್ ಟ್ಯಾಕ್ಸ್ ಕಟ್ಟಿರೋ ಮನಿ, ಯಾವ ಟ್ರಸ್ಟ್ ದುಡ್ಡು ಅಲ್ಲ, ನಾನು ಕಷ್ಟಪಟ್ಟಿರೋ ದುಡ್ಡಲ್ಲಿ 2,300 ಜನಕ್ಕೂ ಮುಂದಿನ ವಾರದಲ್ಲಿ ಒಬ್ಬೊಬ್ರಿಗೆ 1,000 ಸ್ಕಾಲರ್ಶಿಪ್ ಕೊಡ್ತೀನಿ ಅಂತ ನೀವು ಮಾಡಿರ್ತೀರಿ. ಈ 1,000 ಒಂದಷ್ಟು ಜನ ಬುಕ್ಸ್ಗೆ ಉಪಯೋಗಿಸ್ಕೊಂತಾರೆ, ಒಂದಷ್ಟು ಜನ ಅವ್ರ ಕಷ್ಟ ಸಾಲ್ವ್ ಮಾಡ್ಕೊತಾರೆ, ಇನ್ ಕೆಲವ್ರು ಆ ದುಡ್ಡನ್ನ ಮಿಸ್ ಯೂಸ್ ಮಾಡ್ತಾರೆ ಅನ್ನೋ ಅರಿವಿದೆ. ಆದ್ರೆ ನಾನು ಕೊಡೋ ದುಡ್ಡು 1,000 ಜನ ಕರೆಕ್ಟ್ ಆಗಿ ಬಳಸ್ಕೊಂಡ್ರು ಸಾರ್ಥಕ ಆಗೋಯ್ತಲ್ವಾ. ಶಾಸಕರ ಮಾತು ಕೇಳಿದ್ರಲ್ವಾ? ಹೌದು, ಅಂದು ಹೇಳಿದ ಮಾತಿನಂತೆ ಇಂದು ಶಾಸಕ ತಂಡ ಬಂದು ಚಿಕ್ಕಬಳ್ಳಾಪುರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರತಿ ವಿದ್ಯಾರ್ಥಿಗಳಿಗೆ ತಲಾ 1,000 ರೂಪಾಯಿಗಳ ಸ್ಕಾಲರ್ಶಿಪ್ ನೀಡಿ ಮಾತಿನ ಮೇಲೆ ನಿಂತಿದ್ದಾರೆ. ಇನ್ನು ಶಾಸಕರ ನಡೆಗೆ ವಿದ್ಯಾರ್ಥಿಗಳು ಸಹ ಸಂತಸ ವ್ಯಕ್ತಪಡಿಸಿದ್ದಾರೆ. ನನ್ನ ಹೆಸರು ಗೀತಾಂಜಲಿ, ನಾನು ಫೈನಲ್ ಇಯರ್ ಬಿ ಕಾಮ್ ಓದ್ತಾ ಇದ್ದೀನಿ, ಗೌರ್ಮೆಂಟ್ ಕಾಲೇಜಲ್ಲಿ ಓದ್ತಾ ಇದ್ದೀನಿ. ನಮ್ಮ ಶಾಸಕರಾದ ಪ್ರದೀಪ್ ಈಶ್ವರ್ ಅವರು ಎಲ್ಲ ನಮ್ಮ ಕಾಲೇಜಿನ ಎಲ್ಲ ಮಕ್ಕಳಿಗೂ ಡಿಸ್ಕ್ರಿಮಿನೇಷನ್ ಇದ್ದೀರ ಎಲ್ಲರಿಗೂ 1,000 ಕೊಟ್ಟಿದ್ದಾರೆ, ಇದರಿಂದ ನಮ್ಗೆ ತುಂಬ ಯೂಸ್ಫುಲ್ ಆಗುತ್ತೆ. ಮುನ್ಸಿಪಲ್ ಕಾಲೇಜ್ಗೆ ಅಲ್ದಿರ ಗೌರ್ಮೆಂಟ್ ಕಾಲೇಜ್ಗೆ ಎರಡು ಕಾಲೇಜ್ಗೂ ಡಿಸ್ಕ್ರಿಮಿನೇಷನ್ ಮಾಡಿದ್ದೀರ, ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ, ಇದರಿಂದ ನಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಎಲ್ಲೋ ಒಂದು ಕಡೆ ಮಕ್ಕಳಿಗೆ ವಿದ್ಯಾರ್ಥಿಗಳಂದರೆ ಎಲ್ಲ ಬಡವರೇ ಬರುವಂಥ ವಿದ್ಯಾರ್ಥಿಗಳು ಸರ್ಕಾರಿ ಕಾಲೇಜಿಗೆ ಅಂದರೆ, ಸೊ ಅವರು ಯಾವ ರೀತಿ ಯುಟಿಲೈಸ್ ಮಾಡ್ಕೊಳ್ಳೋ 1,000 ಯುಟಿಲೈಸ್ ಮಾಡ್ಕೋಬೋದು? ಬುಕ್ಸ್ ತಗೊಂಡು, ಪೆನ್ಸ್ ತಗೊಂಡು, ಮತ್ತೆ ನಮ್ಮ ಅಂದರೆ ಪೇರೆಂಟ್ಸ್ ಹತ್ರ ಒಬ್ಬೊಬ್ಬರ ಹತ್ರ ಇರುತ್ತೆ, ಒಬ್ಬೊಬ್ಬರ ಹತ್ರ ಇರಲ್ಲ, ಅವಾಗಿಲ್ಲ ಅಂತ ನಮಗೆ ಟೆಕ್ಸ್ಟ್ ಬುಕ್ ಸಹ ಅವೈಲಬಲ್ ಇದೆ ಕಾಲೇಜಲ್ಲಿ. ಮತ್ತೆ ಏನಾದರೂ ಬೇಕು ಅಂದರೆ ಅವ್ರು ಕೊಟ್ಟಿರೋ 1,000 ಅನ್ಯೂಟಿಲೈಸ್ ಮಾಡ್ಕೊಂತೀರ, ಯುಟಿಲೈಸ್ ಮಾಡಿಕೊಂಡು ತಗೋಬೋದು, ಇದರಿಂದ ತುಂಬ ಎಲ್ಲರಿಗೂ ಬಡವ್ರಿಗೆ ಅಂದರೆ ಪೇರೆಂಟ್ಸ್ ಕೊಡ್ದಿರೋವಾಗ ಇದನ್ನು ಯುಟಿಲೈಸ್ ಮಾಡ್ಕೋಬೋದು. ಈಗ ಪ್ರದೀಪರು ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ, ಏನು ಹೇಳಕ್ಕೆ ಬಯಸ್ತೀರ? ಇವರು ತುಂಬ ಎಜುಕೇಟ್ ಅಂದರೆ ಇನ್ನೂ IAS KAS ಸಹ ನಮ್ಮ ಕಾಲೇಜಲ್ಲಿ ಮುಂದಿನ ವರ್ಷ ಓಪನ್ ಮಾಡ್ತೀನಿ ಅಂತ ಬೆಂಬಲ ಕೊಟ್ಟಿದ್ದಾರೆ. ಮತ್ತು ಇದರಿಂದ ತುಂಬ ಯೂಸ್ಫುಲ್ ಆಗುತ್ತೆ, ಇನ್ನೂ ಎನ್ಕರೇಜ್ ಮಾಡ್ದಂಗೆ ಎಜುಕೇಷನ್. ಒಟ್ಟಾರೆ ರಾಜಕಾರಣಿಗಳಂದ್ರೆ ಸಾಕು, ಬರೀ ಮಾತು ಮಾತ್ರ, ಕೆಲಸ ಯಾರು ಮಾಡುವುದಿಲ್ಲ ಎಂಬುದು ಸುಳ್ಳು ಮಾಡಿದ ಪ್ರದೀಪ್ ಈಶ್ವರ್ ಮಾತಿನಂತೆ ಡಿಗ್ರಿ ವಿದ್ಯಾರ್ಥಿಗಳಿಗೆ 1,000 ಸ್ಕಾಲರ್ಶಿಪ್ ಹಣ ಕೊಟ್ಟು ವಿದ್ಯಾರ್ಥಿಗಳ ಮನದಲ್ಲಿ ಗೂಡಾಗಿರುವುದಂತೂ ಸತ್ಯ. ಅರುಣ್ ಕುಮಾರ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.